हलो सीरियल कुर्तोले सीरियल कुर्तोले ओके नोड़ता अमृत अंत नच्चू तले के गुंपोरी सेरक नं इवर पकदी लास्टली डैलग् तुम चेना इतना लास्ट बर इवदे डैलगु मैडम बरकर सर इतना लास्टल मतडसोण फस्टु बरदे ना इवर बर्तीन सो निम कार्तिक कार्तिक निम्म स्लैंग इष्ट आयितु नंगे ई मूवियल्लि सो आ स्लैंग एनक्के बंतु ई मूवियल्लि ना एक्चुअली डैरेक्टर अन्नु केळबेकु इल्लि फस्ट निम्मन्न नीवु एनु आडिशन माडिद्र अथवा हेंगे इदक्के बंदिद्दि नीवु फस्ट हेंगे बंतु याके अंतंद्रे फस्ट निंद इंप्रेशन स्टार्ट आगदे निन्केनप्प बांदे करेक्ट अल्लिंदने स्टार्ट आगुत्ते निम्मदु सो अदु स्लैंग हेंगे बंतु निमगे निम्म ಮಾತಾಡೋದೇ ಹೆಂಗ ಅಥವಾ ಸಿನಿಮಾಗೋಸ್ಕರ ಬಂದಿದ್ದಾಯ್ತು ಇಲ್ಲ ಇಲ್ಲ ನಾ ಮಾತಾಡೋದೇ ಹೆಂಗೆ ಯಾವುದು ನಮ್ದು ಕೈವಾರ ಹಾ ನಮ್ದು ಕೈವಾರ ಕೋಲಾರ ಪಕ್ಕ ಚಿಂತಾಮಣಿ ಅಲ್ಲ ಮೀನ್ಸ್ ಸರಿ ನಮ್ದು ನಾನು ಮಾತಾಡೋದು ಅಲ್ಲ ಅಂಗ್ರೇಜ್ ಹೆಂಗೆ ಇದೆ ಆ ಪಕ್ಕ ಹೆಂಗೆ ಇರೋದು ನಮ್ಗೆ ಇನ್ನೂ ತುಂಬಾ ಕಲಿಯಿಲ್ಲ ಮತ್ತೆ ಇನ್ನೊಂದು ಏನಂದ್ರೆ ಸರ್ ಆಕ್ಚುಲಿ ಅವನು ಫಸ್ಟ್ ಬಂದಾಗ ಅವನ ಲ್ಯಾಂಗ್ವೇಜ್ ಸೇಮ್ ಇದೆ ತರ ಹಳ್ಳಿ ಭಾಷೆನೇ ಇತ್ತು ಓಕೆ ಮತ್ತೆ ಇನ್ನೊಂದು ಏನಂದ್ರೆ ನಾನು ಬ್ಯಾಂಗ್ಳೂರ್ ಅಂತ ಮಾಡ್ಕೊಂಡಿದ್ದೆ ಡೈರೆಕ್ಟ್ಸ್ ಎಲ್ಲ ಒಂದು 3 ಡೇಸ್ ನಾನು ಆಕ್ಚುಲಿ 1 1/2 ಮಂತ್ ಅವನು ರಿಹರ್ಸಲ್ ಮಾಡಿದ್ದು 1 1/2 ಮಂತ್ ಇವರಿಗೆಲ್ಲ ತುಂಬಾ ಕಮ್ಮಿ ಒಂದು 30 ಡೇಸ್ ಮಾಡಿದ್ದೀನಿ ಅಷ್ಟೇ ಓಕೆ ಅವನು ಅವನ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಬೇಕಾದ್ರೆ ಇನ್ನೊಂದು ಹೇಳ್ತಾನೆ ಯಾವುದೋ ಒಂದು ಒಳ್ಳೆ ಹೇಳ್ತಾನೆ ಏನದು ಯಬೋ ಯಬೋ ಅಯ್ಯೋ ಅಯ್ಯೋ ಇದನ್ನೆಲ್ಲ ತುಂಬಾ ಹೇಳೋನು ಓಕೆ ಸೋ ನಮಗೆ ಏನಂದ್ರೆ ಏನಕ್ಕೆ ನನ್ನ ಜೊತೆ ಇಲ್ಲಿ ಸ್ಪೆಂಡ್ ಮಾಡಬೇಕು ಅಂದ್ರೆ ಅವರಲ್ಲಿ ಏನು ಹ್ಯೂಮರ್ ಇದೆ ಅಂತ ನಾನು ಒಂದು 2 ದಿನ ಟೆಸ್ಟ್ ಮಾಡಬೇಕು ಅದರಲ್ಲಿ ಇವನ ಭಾಷೆ ಒಂದು ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು ಓಕೆ ಅದಕ್ಕೆ ಏನು ಮಾಡ್ದೆ ಅವನ ಭಾಷೆ ತಕ್ಕಂಗೆ ಡೈಲಾಗ್ಸ್ ಗಳು ಹಾಕ್ಬಿಟ್ಟೆ ಹಾ ಸೋ ನಿಂಕೇನಪ್ಪ ಬಾದೆ ಹೊಮ್ಮನ್ಗಳು ಮಾಡ್ತಾ ಇದೀಯ ನೀನು ಅಯ್ಯೋ ಅದೇ ಅವ್ರು ಇವರು ಡೈಲಾಗ್ ಹೇಳ್ತಾರಲ್ವಾ ಏನಾಗಿದೆ ಎಣ್ಣೆಲಿ ಆಮೇಲೆ ಎಣ್ಣೆ ಬಿಡ್ಬೇಕು ಅಂತ ಹೇಳಿದಾಗ ಅಯ್ಯೋ ಅನ್ನೋದು ಅದನ್ನ ನೀವು ಆಡ್ ಮಾಡ್ಕೊಂಡಿದೀರ ಸ್ಪೆಷಲ್ ಆಗಿ ಅಯ್ಯೋ ಅದನ್ನ ಅದು ಮಾತ್ರ ಹೇಳ್ಬಿಡಚಿನೋ ಅಂತ ಮಾತ್ರ ಹೇಳ್ಬಿಡಚಿನ ಸ್ವಲ್ಪ ಹೇಳ್ತೀರ ಅವರಿಗೆ ಆತರ ಮಾತ್ರ ಬಿಡಿ ಅಂತ ಅವರ ಸ್ವಲ್ಪ ಒಂದ್ ಎರಡು ಡೈಲಾಗ್ ಇಡಿ ಮೇಡಮ್ ನಿಮ್ದು ಮೇನ್ಸ್ ಮೇನ್ ಆಗಿ ಅದೇ ಅದಿದೆ ಇಲ್ಲ ಡೈಲಾಗ್ ಹೇಳ್ಕೊಂಬರ ನನಗೆ ಯಾವ್ದು ಬೇಕು ಗೊತ್ತಾ ಯಾವ್ದು ಬೇಕು ಗೊತ್ತಾ ಎಣ್ಣೆ ಬಾಟ್ಲು ತೆಗ್ದಿಡ್ತೀರಾ ನೋಡಿ ಇದು ನಮ್ ಫ್ರೆಂಡ್ ಅಂತ ಎತ್ಕೋತಾರೆ ಅಲ್ಲಿ ಒಂದು ಒಡೆಯಕ್ ಹೋಗ್ತಾರೆ ಅದು ಬರ್ಲಿ ಮುಖ ನೋಡ್ಬೇಕು ನೀವು ಅಲ್ಲಿ ಸುಮ್ಮನೆ ಮಾತಾಡೋದಾಗಲ್ಲ ಮುಖ ನೋಡ್ಬೇಕು ಹೊಡೆದ್ರೆ ಮುಖ ಮುತ್ತಿ ಕಿತ್ತೋಗ್ಬಿಡ್ಬೇಕು ಸಾಲ ಮಾಡಿದ್ರೆ ಎಣ್ಣೆ ತಂದು ಕೊಡ್ತೀನಿ ಕುಡ್ದು ಸಾಯಿ ನಿಜವಾದ ಕುಡುಕರ ಸೆಂಟಿಮೆಂಟ್ ಅದು ಅವರ ಬಾರೆ ನಮಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಎಣ್ಣೆ ಅದು ಸ್ವಲ್ಪ ಹೆಂಗ್ ಬಂತು ನಿಮ್ಗೆ ಇಲ್ಲ ಏನಾಗುತ್ತೆ ನಾನು ಯಾವಾಗ್ಲೂ ಎಲ್ಲಾ ಇದ್ರಲ್ಲೂ ಹೇಳ್ತಾ ಇರ್ತೀನಿ ತುಂಬಾ ದೊಡ್ಡ ಕ್ಯಾನ್ವಾಸ್ ಅಂತ ನಾನು ಪ್ರತಿಯೊಂದು ಪ್ರಾಜೆಕ್ಟ್ ಕೂಡ ಸಿನಿಮಾ ತರನೇ ಮಾಡ್ಬೇಕು ಅನ್ನೋದು ಆಸೆ ಅದು ಹೆಂಗೆ ರಿಯಾಲಿಟಿ ಅಂದ್ರೆ ನಾನ್ ಫಸ್ಟ್ ಕತೆ ಬರೀತಾ ಇರ್ಬೇಕಾದ್ರೆ ಫಸ್ಟ್ ನಂದು ಪ್ಲಾನ್ ಹೆಂಗಾಗಿರುತ್ತೆ ಅಂದ್ರೆ ನಾನು ಒಂದ್ ಇವಾಗ ಎಣ್ಣೆ ಬಗ್ಗೆ ಕತೆ ಮಾಡ್ತಾ ಇರ್ಬೇಕಾದ್ರೆ ನಾನು ತುಂಬಾ ಅಬ್ಸರ್ವ್ ಮಾಡಿರ್ತೀನಿ ತುಂಬಾ ಕತೆಗಳು ನೋಡಿರ್ತೀನಿ ಮತ್ತೆ ಇವಾಗ ನೀವು ನೋಡಿರ್ಬೋದು ಕೆಳಗಡೆ ಬಾಟಲ್ಸ್ ಗಳು ಏನೇನು ಇಟ್ಟಿದೀವಿ ಬಿರಿಯಾನಿ ಮತ್ತೆ ನಂಚ್ಕೊಳಕ್ಕೆ ಏನೇನು ಸೇಮ್ ನಿಮ್ಗೆ ಎಲ್ಲರೂ ಕುಡಿತಾ ಇರ್ಬೇಕಾದ್ರೆ ಕೆಳಗಡೆ ಪೇಪರ್ ಹಾಕೊಳ್ತಾರೆ ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿ ಸೊ ಅದಾದ್ಮೇಲೆ ಮತ್ತೆ ಇನ್ನೊಂದೇನಂದ್ರೆ ಇವಾಗ ಪಕ್ಕದ ಕುಡಿತಾ ಇರ್ಬೇಕಾದ್ರೆ ಮನುಷ್ಯನ ಮೇಲಿರೋ ಅದೇನಿದೆ ಅದು ಏನೋ ಒಂದ್ ಇದು ಹೇಳ್ತಾರಲ್ಲ ಅದಕ್ಕಿಂತ ಜಾಸ್ತಿ ಬಾಟ್ಲಿ ಮೇಲೆ ಜಾಸ್ತಿ ಆ ಟೈಮಲ್ಲಿ ಯಾಕಂದ್ರೆ ಅವ್ರಿಗೆ ಒಂದ್ ಸಣ್ಣ ಸಣ್ಣ ಒಂದು ಉಸುಳದ ನೀರು ಕೂಡ ಅವ್ರು ತುಂಬಾ ದೊಡ್ಡದಾಗ ಸ್ಟಾಕ್ ಇತ್ತು ಅಂದಾಗ್ಲೇ ಗೊತ್ತಾಯ್ತು ನಾನು ಕುಡಿಸಿದ ಅಂದ್ರೆ ಓನ್ಲಿ ಬಿಯರ್ ಆರ್ತಿ ಒಂದ್ಸರಿ ಮುಟ್ಟಿ ಒಂದ್ಸರಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ ಅನ್ನೋದು ಬೆಲೆ ಗೊತ್ತು ಅದಕ್ಕೆ ಕೇಳ್ದೆ ಬಾರ್ಗಳಿಗೆಲ್ಲ ಕುಡಿಯಕ್ ಹೋಗ್ತಾರಲ್ಲ ಟಿಪ್ಸ್ ನೇ ಬೇಕಾದ್ರೆ 100-200 ಎಕ್ಸ್ಟ್ರಾ ಕೊಟ್ಬಿಡ್ತಾರೆ ಬಟ್ ಅಲ್ಲಿರೋದು ಒಂದ್ ಬೆಕ್ ಚೆಲ್ ಬಿಡ್ಲಿ ಬೇಜಾರಾಗ ಡೀಟೇಲ್ಸ್ ಜಾಸ್ತಿ ಅಂದ್ರೆ ನಾನು ತುಂಬಾ ನಂಬೋದೇನಂದ್ರೆ ಸ್ಕ್ರೀನ್ ಪ್ಲೇನ ಮತ್ತೆ ನಾನು ಫ್ರೇಮ್ ಟು ಫ್ರೇಮ್ ವರ್ಕರ್
ಅಂದ್ರೆ ನಂಗೆ ಇವತ್ತು ಕತೆ ಹುಟ್ಟಿದ್ರೆ ನಾನು ನಾಳೆ ಸಿನಿಮಾ ಮಾಡೋನಲ್ಲ, ನಂಗೆ ಅದ್ರ ಬಗ್ಗೆ ತುಂಬಾ ಆಳ ಜಾಸ್ತಿ ಹೋಗ್ತೀನಿ, ಡೆಪ್ತ್ ಜಾಸ್ತಿ ಹೋಗ್ತೀನಿ, ಅದು ನನ್ಗೆ ನಂಬಿಕೆ ಬರ್ಬೇಕು ಆ ಸ್ಕ್ರಿಪ್ಟ್ ಮೇಲೆ, ಸೊ ಆಮೇಲೆ ಎಕ್ಸಿಕ್ಯೂಟ್ ಮಾಡೋದು. ಸೊ ಇದಕ್ಕೆ ಮುಂಚೆ ಮತ್ತೆ ರಿಹರ್ಸಲ್ ತುಂಬಾ ಆಗಿದೆ, ನೀವು ನಂಬಲ್ಲ ನಂತರ ರಿಹರ್ಸಲ್ ಶಾರ್ಟ್ಸ್ ಒಂದು ಸಾವಿರದ 700 ಶಾರ್ಟ್ಸ್ ಇದೆ. ಹೌದಾ? ರಿಹರ್ಸಲ್ ಒಂದೂವರೆ ತಿಂಗಳು ನಾನು ಏನ್ ರಿಹರ್ಸಲ್ ಮಾಡಿದ್ದೆ ಅದು ಒಂದು 1700 ಶಾರ್ಟ್ಸ್ ಇದೆ. ಸೊ ಅಲ್ಲಿ ಬರ್ಬೇಕಾದ್ರೆ ಸೊ ಅವ್ರನ್ನ ಮೋಲ್ಡ್ ಮಾಡ್ಬೇಕು. ಮತ್ತೆ ನಾನು ಏನ್ ಕೇರ್ ರಿಯಲ್ ಆಗಿ ಕುಡಿಸಿ ಮಾಡಿಸ್ತೆ ಅಂದ್ರೆ, ನೀವು ಕುಡಿಸ್ದಾಗ ಕೆಲವೊಂದು ಡೀಟೇಲ್ಸ್ ಗಳೆಲ್ಲ ಇರ್ತವೆ, ಅದು ಹಾಗೆ ಬರ್ಬೇಕು, ಅದು ಅದನ್ನ ಹೇಳ್ಕೊಟ್ ಬರ್ಬಾರ್ದು, ಅದು ಇನ್ಬಿಲ್ಟ್ ಅಲ್ಲೇ ಬರ್ಬೇಕು. ಇವ್ರದೊಂದು ಅದು ಒಂದು ಬಿಟ್ ಕೇಳ್ದೆ, ಕುಡ್ದಾಗ ಸ್ವಲ್ಪ ಹಳೆ ಕತೆಗಳ ಓಪನ್ ಆಯ್ತು. ಹೌದು ಹೌದು, ಹೆವಿ ಇದೆ. ನೀವು ಕುಡಿಯಲ್ಲ ಅಂತ ಹೇಳಿದ್ರಿ, ಹೆಂಗೆ ಸದ್ಯ ಈಗ ನಾನು ಒಂದು ಟಾಸ್ಕ್ ಕೊಡ್ತೀನಿ ನಿಮ್ಗೆ, ಕುಡ್ದಿಲ್ಲ ತಾನೆ, ಕುಡ್ದಂಗೆ ಆಕ್ಟ್ ಮಾಡ್ಬೇಕು. ಸರಿ, ಇಲ್ಲ ನಾನು ಒಂದೇ ಒಂದು ರೆಕಾರ್ಡ್ ಹೇಳ್ಬಿಡ್ತೀನಿ. ನನ್ಗೆ ಗೊತ್ತಿರಂಗೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಏನಾದ್ರು ದೊಡ್ಡ ರೆಕಾರ್ಡ್ ಮಾಡಿದಾನಂದ್ರೆ ಅವನು. ಸಿ ಸಿ ಟಿವಿ ನಾನು ಶಾರ್ಟ್ ಫಿಲ್ಮ್ ಯಾರು ಮಾಡಿಲ್ಲ ಸರ್ ಇದುವರೆಗೂ, ಯಾರು ಮಾಡಿಲ್ಲ ಅಂತ ಅವ್ನು ಟ್ರೈ ಮಾಡಿದಾನೆ. ನಂಗೆ ನಿಜವಾಗ್ಲೂ ಅದ್ರ ಬಗ್ಗೆ ಹೆಮ್ಮೆ ಇದೆ, ಅದು ಅವ್ರ ಅಮ್ಮನ ನೋಡಿ ಸೇವೆಗಳೆಲ್ಲ ಆಗಿದೆ. ಇದೆಲ್ಲ ಆದ್ಮೇಲೆ ತೋರಿಸಿ ಅಂತ ಇದೆಯಾ ಇಲ್ಲ ಇಲ್ಲ ಸಿ ಸಿ ಟಿವಿ ಸರ್ ಅದು ಆಕ್ಚುಲಿ ಏನಂದ್ರೆ ಚೆನ್ನಾಗೆ ತೆಗ್ದಿದ್ದಾನೆ. ಓಕೆ, ನೋಡೋ ದೃಷ್ಟಿಕೋನ ಹಂಗಾರೆ ನೋಡ್ಲೇಬೇಕು ನನಗೆ. ಓಕೆ, ಕಿಟಕಿ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಹೌದೌದು, ಆಕ್ಚುಲಿ ಏನಂದ್ರೆ ಇವರು ಫ್ರೆಶರ್, ನನ್ನ ತುಂಬಾ ಕಮ್ಮಿ ಮಾಡಿರೋದನ್ನ ಅವ್ರಿಗೆ ಸರ್. ಆಕ್ಚುಲಿ ನಾನು ಅದ್ಬಿಡಿ ನ್ಯಾಚುರಲ್ ಆಕ್ಟರ್ ಅಲ್ಲ, ನಾನು ನಿಜ ಹೇಳ್ಬೇಕಂದ್ರೆ ಪರ್ಸನಲಿ ಫ್ಯಾನ್ ಅವಳಿಗೆ. ಹೌದಾ? ನಾನು ನಿಜವಾಗ್ಲೂ ಅವ್ರ ವಾಯ್ಸ್ಗೆ ಮತ್ತೆ ಅವಳಿಗೆ ಏನು ನಾನು ಆಕ್ಚುಲಿ ವರ್ಕೆ ಮಾಡ್ಲಿಲ್ಲ. ನನ್ಗೆ ಇವ್ರು ನೋಡಿ ಯಾರು ನೆನಪಾದ್ರು ಗೊತ್ತಾ, ಪಾಪ್ಕಾರ್ನ್ ಗೀಟ್ ಆಗಿರೋಲಿ ಒಂದು ಕ್ಯಾರೆಕ್ಟರ್ ಅಮೃತ ಅಂತ ಅವ್ರು ನೆನಪಾದ್ರು ನನ್ಗೆ. ಸ್ವಲ್ಪ ಅದೇ ತರಾನೇ ಡೈಲಾಗ್ ಇರೋದ್ರಿಂದ ಇರೋದು ಎರಡೇ ಡೈಲಾಗ್ ಇವ್ರಿಗೆ, ಬಟ್ ಆದ್ರೂ ಸ್ವಲ್ಪ ಇಂಪ್ಯಾಕ್ಟ್ ತುಂಬಾ. ಆಕ್ಚುಲಿ ಅವ್ರಿಗೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಸಣ್ಣ, ಬಟ್ ನನ್ಗೆ ಎಷ್ಟು ಸ್ಪೋರ್ಟಿವ್ ಆಗಿತ್ತು ಅಂದ್ರೆ ಅವ್ರು, ನಂಗೆ ಅವ್ರ ಅಮ್ಮನ ಭಯ ಇತ್ತು ಅಷ್ಟೇ, ಇವ್ರ ಭಯ ಇರಲಿಲ್ಲ ಸರ್. ನಾನು ಆಕ್ಚುಲಿ ಏನಂದ್ರೆ ಸರ್ ಎಷ್ಟು ಉದ್ದ ನೋಡಲ್ಲ ಸರ್, ಕ್ಯಾರೆಕ್ಟರ್ ಎಷ್ಟು ಇದೆ ಚೆನ್ನಾಗಿ ಮಾಡೋದು ಅಷ್ಟೇ ನಮ್ಮ ಧರ್ಮ. ನಿಮ್ಗೆ ಹೆಂಗ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಕ್ಯಾರೆಕ್ಟರ್ ಅಲ್ಲಿ ಅಂದ್ರೆ, ಸಾಕ ಇಷ್ಟು ನಿಮ್ಗೆ ಕಾಣಿಸ್ಕೊಂಡು ಓಕೆ, 10 ನಿಮಿಷ ನೀವು ಬರೋದೇ ಒಂದು 20 ಸೆಕೆಂಡ್ಸ್ ನನ್ಗೆ ಅನ್ಸ್ದಂಗೆ ಸಾಕ. ನಮ್ಗೆ ಚಿಕ್ಕದ್ ಕೊಟ್ರೆ ಅದು ದೊಡ್ಡದ್ ಮಾಡ್ಕೊಳೋದ್ರೆ ನಮ್ ಕೈಯಲ್ಲಿರುತ್ತೆ. ಇವಾಗ ಸಪೋಸ್ ಇವಾಗ ನಾನು ಚಿಕ್ಕದಂತ ಅವಾಗ ನಾನು ಬಿಟ್ಬಿಟ್ಟಿದ್ರೆ ಮೇ ಬಿ ನಾನು ನಿಮ್ ಕೂರ್ತಲ್ಲ ಅಥವಾ ಬೇರೆ ಇಂಟರ್ವ್ಯೂಸ್ಗೆ ನಾನು ಹೋಗ್ತಾ ಇದ್ದೀನಿ. ಐ ಹ್ಯಾಪಿ ಫಾರ್ ವಾಟ್ ಎವರ್. ಸೊ ನಿಮ್ಮನ್ನೆಲ್ಲ ನೆನೆಸ್ಕೊಂಡು ನನಗೆ ಸುದೀಪ್ ಸರ್ ಒಂದು ಮಾತು ನಿಂತು ಬರುತ್ತೆ. ಈ ಸೀಸನ್ 5 ಅನ್ಕೋತೀನಿ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಕೊಡ್ತಾರೆ ಸಂಜನಾ ಅವರು, ನನಗೆ ಕಿತೋಗ್ರ ಕ್ಯಾರೆಕ್ಟರ್ ನಾನು ಮಾಡಲ್ಲ ಅಂತ ಹೇಳ್ತಾರೆ. ಎಂಥ ಅದ್ಭುತವಾದ ಒಂದು ಮಾತು ಹೇಳ್ತಾರೆ ಸುದೀಪ್ ಸರ್ ಅಂತಂದರೆ, ಕ್ಯಾರೆಕ್ಟರ್ ಕಿತ್ತೋಗ್ರ ಕ್ಯಾರೆಕ್ಟರ್ ಅಲ್ಲ, ಕ್ಯಾರೆಕ್ಟರ್ ಅಂದರೆ ಕ್ಯಾರೆಕ್ಟರ್ ಅಂತ. ಸೊ ಅದನ್ನ ಐ ಥಿಂಕ್ ಇವ್ರಿಗೆ ಹೇಳ್ಬೋದು. ಸೊ ಈಗ ನೀವು ಫೋಟೋ ನೋಡ್ತಾ ಇದ್ದೀವಿ ಅವಾಗಲೇ, ನಾನು ನೀವು ತೋರಿಸಿದ್ದು ಚೆನ್ನಾಗಿದೆ ಅದು. ಸೊ ಈಗ ನೆಕ್ಸ್ಟ್ ನಿಮ್ಮದ್ದು ಬಿಡ್ತೀನಿ. ಸೀರಿಯಸ್, ನಿಮ್ಮ ಲೈಫ್ ಅಲ್ಲಿ ಎಷ್ಟು ಬಾಟಲ್ ಕುಡಿತೀರಾ ಡೈಲಿ? ಸರ್ ಇಲ್ಲ ಅಂದ್ರೆ ಬಾಟಲ್ ಗೆಟ್ಲಿಲ್ಲ ಸರ್, ಚಂದೆ ಅಲ್ಲ ಕುಡಿತಾ ಇಲ್ವಾ? ಕರೆಕ್ಟ್ ಕುಡಿತೀರ ಹೇಳ್ಬಿಡಿ ಸರ್. ಅಂದ್ರೆ ನಾವು ಕಾಲೇಜಲ್ಲಿ ಇಂಜಿನಿಯರಿಂಗ್ ಅಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಕುಡಿತಾ ಇದ್ವಿ, ಆಮೇಲೆ ಬೆಂಗಳೂರು ಬಂದ್ಮೇಲೆ ಅವಾಗ ಇವಾಗ ಕಂಪ್ಲೀಟ್ ಆಗ್ಬಿಟ್ಟು. ಓಕೆಷನಲಿ ಡ್ರಮ್ ಆ ತರದ್ದೆಲ್ಲ ಮುಂಚೆ ಕುಡಿತಾ ಇದೆ ಸರ್, ಏನೊಂದು ಸ್ವಲ್ಪ ಒಂದ್ 2-3 ತಿಂಗಳಿಂದ ಬಿಟ್ಬಿಟ್ಟು ಇವಾಗ ಅದೇ ಕ್ಯಾರಿ ಓವರ್ ಮಾಡ್ತಾ ಇದೀನಿ. ಏನು ಮುಟ್ತಾ ಇಲ್ಲ, ಮುಟ್ತಾನೆ ಇಲ್ವಾ? ಸೀರಿಯಸ್ಲಿ ಸಿನಿಮಾ ಟೈಮ್ ಅಲ್ಲಿ ಕುಡಿದ್ರಾ ಇಲ್ವಾ? ಸರ್ ಇಲ್ಲ, ನಿಮ್ಗೆ ಸ್ಟಾರ್ಟಿಂಗ್ ನನ್ನ ಹತ್ರ ಇನ್ನು ರಿಹರ್ಸಲ್ ಶಾರ್ಟ್ ಸ್ಟಾರ್ಟಿಂಗ್ ಇವ್ನು ಹೆಂಗ್ ಮಾಡ್ದ ಅಂದ್ರೆ ಸರ್, ಸ್ಟಾರ್ಟಿಂಗ್ ಇವ್ನು ನೋಡಿದಾಗ ನಾನು ಫಸ್ಟ್ ಕರ್ಕೊಂಬಂದಾಗ ಇವನೇ ಹೀರೋ ಅಂದಿದ ತಕ್ಷಣ ಎಲ್ಲೆಲ್ಲಿಂದ ತಕ್ಕೊಂಡು ಗೊತ್ತಿಲ್ಲ ನನ್ಗೆ. ನಂಗೆ ಹೇಳ್ತಾ ಇದ್ರು ನನ್ಗೆ ಮೀಸೆ ಮತ್ತು ಜಡೆ ಒಳ್ಳೆ ಫೇಮ್ ಇದೆ, ಹಾಳು ಮಾಡ್ಕೋಬೇಡ ಅಂತ. ಅದು ಇವ್ನು ಕೈಯೆಲ್ಲ ಕಟ್ ಮಾಡ್ಕೊಂಬಿಟ್ಟಿದ್ದ, ಹಿಂಗ್ ಬಂದಿದ್ದ, ಅದ್ಯಾವ್ದು ಸರ್ ಪ್ಯಾಂಟ್ ಹಿಂಗ್ ಹಾಕೊಂಡಿದ್ದ ಮೇಲೆ ಎತ್ಕೊಂಬಿಟ್ಟಿದ್ದ ಹಿಂಗೆಲ್ಲ ಹಂಗೆ ಸೇಮ್ ಹಂಗೆ. ಇವಾಗ ಹಿಂಗೆ ಎಮ್ಮೆ ಮೈಸೂರನ್ನ ಕರ್ಕೊಂಬಂದಂಗೆ ಹಂಗಿದ್ದ. ಓಕೆ, ಆಮೇಲೆ ಕ್ಯಾರೆಕ್ಟರೈಸೇಷನ್ ಒಳಗಡೆ ಬಂದಾಗ ಸರ್ ಅದು ಲೆಕ್ಕಕ್ಕೆ ಬರಲ್ಲ. ಓಕೆ,
ಬಟ್ ಒಂದ್ ಏನಂದ್ರೆ ಪ್ರಾಬ್ಲಮ್ ಏನಂದ್ರೆ ಅವನ್ಗೆ ಅಂದ್ರೆ ಟೈಮಿಂಗ್ ಮ್ಯಾಚ್ ಮಾಡಕ್ ಆಗ್ತಿರ್ಲಿಲ್ಲ. ಅದು ನಂಗೆ ನಾರ್ಮಲಿ ಸರ್ ಹೊಸಬ್ರು ನಂಗೇನು ನನ್ಗೆ ಕಾನ್ಫಿಡೆನ್ಸ್ ಏನಂದ್ರೆ ವರ್ಕ್ಶಾಪ್ ಮೇಲೆ ನಾನು ಎಂತ ನಿಮ್ ಎಂತಾನೆ ಕೊಡಿ ನಾನು ಹೋಲ್ಡ್ ಮಾಡ್ಬಿಡ್ತೀನಿ. ಬಟ್ ಅಂದ್ರೆ ಇವನು ಒಂದ್ ಸ್ವಲ್ಪ ಆಲ್ಮೋಸ್ಟ್ 40 days ನನ್ ಜೊತೆ ಇದ್ದ. ಹೌದಾ? 40 days. ಅವ್ನು ಆಕ್ಚುಲಿ ಇವನ್ ಒಂದು ಒಳ್ಳೆ ಇನ್ಸಿಡೆಂಟ್ ಏನಂದ್ರೆ ಸರ್ ನಾನೆಲ್ಲ ಹೇಳ್ತಾ ಇರ್ತೀನಿ. ಮೀಸೆ ಮತ್ತು ಜಡೆ ಅವನೇ ನಂಗೆ ಮ್ಯೂಸಿಕ್ ಮಾಡಿದ್ದು. ಅವನ ತಗೊಂಡೋಗಿ ಕೊಟ್ಟೆ ಅವನು. ನಂಗೆ ಫಸ್ಟ್ ಹೇಳಿದ ಮಾತೆ ಡಬ್ಬಾ ತರ ಇದೆ. ಆಮೇಲೆ ಇನ್ನೊಂದ್ ಮಾತು ಹೇಳ್ದ, ಕಾರ್ತಿಕ್ ಬದಲು ಬೇರೆ ಯಾರಾದ್ರೂ ಮಾಡಿಬಿಟ್ಟಿದ್ರೆ ಒಂದ್ ಮಟ್ಟಕ್ಕೆ ಹೋಗೋದು ಅಂತ. ಸರ್ ನಾವ್ ಏನೇ ಯಾರನ್ನೇ ಹಾಕ್ಲಿ ಸರ್, ಬಟ್ ನಾನು ಕೆಟ್ಟವರ ಒಳ್ಳೆಯವರ, ಬಟ್ ನನ್ ಟೀಮ್ ಅಲ್ಲಿ ಬಂದ್ಮೇಲೆ ನನ್ಗೆ ಅದು ಗೋಲ್ಡೆ. ಕಪ್ಪಗಿರ್ಲಿ ಬೆಳ್ಳಿಗಿರ್ಲಿ ನನ್ ಪಾತ್ರ, ಅದು ನನ್ ಸೃಷ್ಟಿ ಪಾತ್ರ. ಹೆಂಗ್ ಬೇಕಾಗಿರ್ಲಿ ಅದು ನಾನ್ ಒಬ್ನೇ ಅವಮಾನ ಮಾಡ್ಬೇಕು. ಬೇರೆ ಅವಮಾನ ಮಾಡ್ತಾನೆ. ಹೇಳ್ಬೇಕು ಅಂತಂದ್ರೆ ಈ ಡೈರೆಕ್ಟರ್ ಯಾವ ತರ ಕ್ಯಾರೆಕ್ಟರ್ ಡಿಸೈನ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಹೌದೌದು, ಯಾಕಂದ್ರೆ ಕೂಡ ಅದನ್ನ ಜಡ್ಜ್ ಮಾಡಕ್ ಆಗತ್ತಿಲ್ಲ. ಅವನು ನಾನು ಒಂದೂವರೆ ತಿಂಗಳು ಇಟ್ಕೊಂಡು ಅವನ್ನ ಟ್ರೈನ್ ಮಾಡಿ, ಸರ್ ನಾವು ಇವತ್ ಸಿನಿಮಾ ಕತೆ ಆಯ್ತು ನಾಳೆ ಮಾಡ್ದವನಲ್ಲ ನಾನು ಅಮೃತಭಾಜನ, ಅವ್ನ ಇಟ್ಕೊಂಡು ಒಂದೂವರೆ ತಿಂಗಳು ಟ್ರೈನ್ ಮಾಡಿ ನಂಗೆ ಅವ್ನ ಹೇಳ್ದಾ ಇತರ ಅವ್ನ ಹಾಕೋಬದ್ಲು ನಂಗೆ ಎಷ್ಟು ಕೋಪ ಬಂತು ಅಂದ್ರೆ ಸರ್ ನಮಗೂ ಒಂದು ಸ್ವಾಭಿಮಾನ ಅನ್ನೋದಿರುತ್ತೆ. ಯಾಕಂದ್ರೆ ಪಾತ್ರಗಳನ್ನ ಕಪ್ಪು ಬಿಳುಪು ಅಂತ ನೋಡಕ್ ಹೋಗ್ಬಿಡಿ, ಕ್ಯಾರೆಕ್ಟರೈಸೇಷನ್ ಅಂತಾನೆ ನೋಡಿ. ಕರೆಕ್ಟ್. ಇವಾಗ ಕಪ್ಪುಗಿರೋರು ಅದ್ಭುತವಾಗಿರೋ ಆಕ್ಟ್ ಮಾಡೋರು ತುಂಬಾ ಜನ ಇದಾರೆ. ಉದಾಹರಣೆಗಳು ರಜನಿಕಾಂತ್, ಇಷ್ಟೊಂದು ಜನ ಬಂದಿದ್ದಾರೆ. ಹೌದೌದು. ಸೊ ಅದನ್ನ ಬೆಳ್ಳಿಗಿರೋರು ಚೆನ್ನಾಗಿ ಮಾಡ್ತಾರೆ, ಕಪ್ಪುಗಿರೋರು ಚೆನ್ನಾಗಿ ಮಾಡಲ್ಲ, ಅದೊಂದು ಹೋಗ್ಬೇಕು. ಅದು ಇಲ್ಲ, ಬಟ್ ಅವ್ನು ನೋಡಿ ನಂಗೆ ಅಸಹ್ಯ ಅನಿಸ್ತು. ನಾ ಅದಕ್ಕೆ ಒಂದ್ ಮಾತು ಹೇಳ್ದೆ, ಮಾಡಿದೀನಿ ನಿನ್ ಪೇಮೆಂಟ್ ನಾನು ಕೊಡ್ತಾ ಇದ್ದೀನಿ, ಮಾಡ್ಕೊಡ್ ಅಷ್ಟೆ. ಅದಾದ್ಮೇಲೆ 40 days ನಾನು ಮ್ಯೂಸಿಕ್ ಮಾಡ್ದೆ, ಒಂದ್ ದಿನ ನಾನು ರೆಫರೆನ್ಸ್ ಕರೀಲಿಲ್ಲ. ಸರ್ ಎಷ್ಟು ಕೆಟ್ಟದಾಗಿತ್ತು ಗೊತ್ತಾ ಮ್ಯೂಸಿಕ್, ನೋವಾಗುತ್ತೆ ಸರ್. ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ಡೀಟೇಲ್ ಆಗಿ ಹೋಗಿ ನನ್ನ ಪಾಪ ಅವ್ನ್ ಹೇಳ್ದೆ ಅವ್ನಿಗೆ, ನೋಡಮ್ಮ ಹಿಂಗ್ ಹೇಳ್ತಾರೆ ಅಂತ. ಅಣ್ಣ ಅಲ್ಲಿ ಬಿಡೋಣ, ಅಲ್ಲಿ ಬಿಡೋಣ, ಗೊತ್ತಾಗತ್ತೆ. ಅದು ವಾಯ್ಸ್ ಇಷ್ಟ ಆಯ್ತು ಅವ್ರಿಗೆ, ನಿಮ್ಮ ಡೈಲಾಗ್ ಹೊಡಿತೀರಲ್ಲ ಅದು ಡೆಪ್ತ್ ಚೆನ್ನಾಗಿ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ಅದು ಕುಡಿದ್ರೆ ಮಾತ್ರ ಬರೋದ ರಿಯಲ್ ಲೈಫ್ ಹಂಗೆ ಇರೋದು? ಕುಡಿದ್ರೆ ಮಾತ್ರ ಆ ಸ್ಲಾಂಗ್ ಬರೋದ? ರಿಯಲ್ ಲೈಫ್ ಇರೋದೇ ಸ್ಲಾಂಗ್ ಇದೆ. ಕುಡಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸರ್ ಅದೇ ಆಮೇಲೆ ಬಂತು ಈ ತರ ಆಯ್ತು. ಸರ್ ತುಂಬಾ ಹಿಂದೆ ತುಂಬಾ ದೊಡ್ಡ ನೋವೇ ಇದೆ ಸರ್, ಯಾಕಂದ್ರೆ ನಾನು ಹೊಸಬ್ರನ್ನೆಲ್ಲ ಹಾಕೊಂಡಿದ್ದೀನಿ, ಎದುರಿಸೋರು ತುಂಬಾ ಜನ ಇರ್ತಾರೆ. ಹೌದು. ಮತ್ತೆ ಇನ್ನೊಂದೇನೋ ಸರ್, ನೀವು ನಂಬಲ್ಲ, ನಾವು ಈ ವಿಡಿಯೋಗೆ 200,000 ತನಕ ಇನ್ವೆಸ್ಟ್ ಮಾಡಿದ್ದೀವಿ. ಓಕೆ. ನಾವು ಯೂಸ್ ಮಾಡಿರೋ ಪ್ರೊಫೆಷನಲ್ ಕ್ಯಾಮ್ರಾ, ಪ್ರೊಫೆಷನಲ್ ಲೆನ್ಸ್ಗಳು, ಬರೀ ಪ್ರೀ ಪ್ರೊಡಕ್ಷನ್ ನಾವು 2 months ಕ್ಯಾನ್ವಾಸ್ ಮಾಡಿದ್ದೀವಿ, 2 ತಿಂಗಳು. ಇವರು ಬರ್ಬೇಕಾದ್ರೆ ಏನು ಕಲ್ತಿರಲಿಲ್ಲ, ಹೊಸದಾಗಿ ಬಂದಿದ್ದೀವಿ. ಇವ್ರಿಗೆ ಒಂದು ಆಲ್ಮೋಸ್ಟ್ ಒಂದು ಡೆಬ್ಯೂ ಅಲ್ಲ, ಡೆಬ್ಯೂ ಚೆನ್ನಾಗಿ ಮಾಡಿದ್ದಾರೆ. ಸಖತ್ತ ಸ್ಮೆಲ್ ನೋಡ್ತಾರೆ, ಚೆನ್ನಾಗಿ ಚೆಕ್ ಮಾಡಿದ್ರೆ ಸೀರಿಯಲ್ ನೋಡೋದು. ಒಂದ್ ಮನೇಲಿ ನೀವ್ ಯಾವ ತರ ಎಲ್ಲ ನಡ್ಕೋತಾರೆ ಅವ್ರ ಅಣ್ಣ ಹೆಂಡತಿ ಕುಡ್ದು ಬಂದಾಗ, ಬೆರಕೆ ಕುಡ್ದು ಸಖತ್ ಚೆನ್ನಾಗಿ ಬಯಸ್ಕೊಂಡಿದ್ದೀರ ನೀವು, ನೀವು ಚೆನ್ನಾಗಿ ಬೈದಿದ್ದೀರ. ಡೈಲಾಗ್ ಎಲ್ಲ ಹೆಂಗ್ ಬಂತು ನಿಮ್ ತಲೆಗೆ ಈ ಕರೆಕ್ಟ್ ಆಗಿ? ಅದು ಹೆಂಗೆ ಅಂತಂದ್ರೆ ಒಂದ್ ಮನೇಲಿ ಹೆಂಗ್ ನಡೆಯುತ್ತೆ ಅದನ್ನ ಹಂಗೆ ಪ್ರೆಸೆಂಟ್ ಮಾಡಿದಿರಲ್ಲ, ಹೆಂಗ್ ಬಂತು ನಿಮ್ ತಲೆ? ಒಂದ್ ಆಕ್ಚುಲಿ ಇವ್ರ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದು ನನ್ನ ವೈಫ್ ಅಷ್ಟೇ, ಸೀರಿಯಲ್ ನೋಡ್ತಾಳೆ ಮತ್ತೆ ರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ನನ್ನ ಪಕ್ಕ ಕುತ್ಕೊಂಡು ಸೀರಿಯಲ್ ನೋಡ್ತಾಳೆ. ಅದು ಸ್ಪೀಕರ್ ಚೆನ್ನಾಗಿ ಸೌಂಡ್ ಚೆನ್ನಾಗಿ ಇಟ್ಬಿಟ್ಟು. ಅದ್ರ ಹಿಂಸೆ ಸರ್, ಮಾನಸಿಕ ಹಿಂಸೆ. ಆಕ್ಚುಲಿ ನಾವು ಸಿನಿಮಾ ರಿಲೇಟೆಡ್ ಅಲ್ವಾ, ಸೊ ಅದು ಹಂಗ್ ನೋಡ್ತಾ ಇರ್ಬೇಕಾದ್ರೆ ಆತರದ್ ನಡೀತಾ ಇರೋದು, ಬಟ್ ಏನು ಹೇಳಕ್ ಹೋಗ್ತಾ ಇರ್ಲಿಲ್ಲ. ಸೊ ಅದನ್ನೇ ತಗೊಂಡ್ಬಂದು ಮನೇಲಿ ನಡೆಯುವಂತ ವಿಷಯಗಳೇ ಸರ್, ಯಾಕಂದ್ರೆ ನನ್ನ ಫ್ಯಾಮಿಲಿ ತುಂಬಾ ದೊಡ್ಡದು. ಆಕ್ಚುಲಿ ಕತೆ ಹೊಳ್ದಿದ್ದು ನಮ್ಮ ಅಣ್ಣ ನಮ್ಮ ಅತ್ತೆ ನೋಡಿ ಈ ಕತೆ ಹೊಳ್ದಿತ್ತು. ಸೊ ಅದು ಏನಾಗ್ಬಿಡುತ್ತೆ ಸರ್, ರಿಯಲ್ ಲೈಫ್ ಅಲ್ಲಿ ನೀವು ಮೀಸೆ ಮತ್ತೆ ಜಡೆ ತಗೊಂಡ್ರು ಅಷ್ಟೇ, ರಿಯಾಲಿಟಿ ಡೈಲಾಗ್ಸ್ ತುಂಬಾ ಇದೆ ನಿಮಗೆ. ಹೌದು. ಅಂದ್ರೆ ಸ್ಟೇಟಸ್ ಹಾಕೊಂಡಿಲ್ಲ ಅದ್ ನಡೆಯುತ್ತೆ. ಅದು ಬಿಡಿ, ಅದು ಬೇರೆ ಲೆವೆಲ್. ಅದು ಮೀಸೆ ಮತ್ತೆ ಜಡೆ ಅದು ಬೇರೆ ಲೆವೆಲ್, ಕ್ಲೈಮ್ಯಾಕ್ಸ್ ಇದೇ ಆಗಿದೆ ಸರ್ ರಿಯಾಲಿಟಿ. ಯಾಕಂದ್ರೆ ಇನ್ನೊಂದೇನು ಗೊತ್ತಾ, ಈ ಸಿನಿಮಾ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ಕ್ಲಿಪ್ ಬರುತ್ತೆ ಲೆಫ್ಟ್ ಸೈಡ್ ಅಲ್ಲಿ, ಫ್ರಮ್ ದ ಡೈರೆಕ್ಟರ್ ಆಫ್ ಮೀಸೆ ಮತ್ತು ಜಡೆ ಅಂತ. ಅಲ್ಲೇ ಓ ಹೌದಾ, ಅಮೃತ್ ನನಗೆ ಒಂದು ನಿಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು 4-5 ದಿನ ಆದ್ಮೇಲೆ ನಿಮ್ಗೆ ನೋಡಿದ್ ನಾನು, ಒಂದಷ್ಟು ಜನ ರೆಫರ್ ಮಾಡಿದ್ರು, ನೋಡ್ದ ರಿವ್ಯೂ ಮಾಡಿ. ಯಾಕೆ ರಿವ್ಯೂ ಮಾಡಿಲ್ಲ ಅದನ್ನ ನೋಡಿದ್ಮೇಲೆ ರಿವ್ಯೂ ಮಾಡ್ಬೇಕು ಅಂತ ಅನ್ಸಿಲ್ಲ, ಓಕೆ ಒಂದು ಇಂಟರ್ವ್ಯೂ ಮಾಡೋಣ ಇವ್ರ ಜೊತೆ ಅಂತ ನಾನು ಅವಾಗ ಅನ್ಕೊಂಡೆ. ಬಟ್ ಅದು ಡೈರೆಕ್ಟರ್ ಆಫ್ ದಿ ಮೀಸೆ ಜಡೆ ಅಂತ ಅಂದಾಗಲೇ ಗೊತ್ತಾಯ್ತು ನನಗೆ ಏನೋ ಇರುತ್ತಿಲ್ಲ ಅಂತ. ಲೈಫಲ್ಲಿ ಇದುವರೆಗೂ ಒಂದು ಶಾರ್ಟ್ ಮೂವಿನಾಗಲಿ ಒಂದು ವಿಡಿಯೋನಾಗಲಿ ಸ್ಕಿಪ್ ಮಾಡಿದ ಒಂದು 20 ಸರಿ ನೋಡಿದೀನಿ ಅಂದ್ರೆ ನಿಮ್ದೇನೆ ಸೀರಿಯಸ್ ಇದ್ರೆ ಯಾರು, ಬಟ್ ಇದ್ರಲ್ಲಿ ಯಾರೋ ಒಬ್ರು ಮಿಸ್ಸಿಂಗ್ ಅಲ್ಲ ಬರಲ್ವಾ ಹೆಂಗೆ? ಹೌದು, ಅಲ್ಟಿ ಅವ್ರ ಅವ್ರು ಇಂಪಾರ್ಟೆಂಟ್ ಬೇಕಿತ್ತು ಇವತ್ತು ನನಗೆ, ಬಾಡಿ ಲ್ಯಾಂಗ್ವೇಜ್ ಮಿಸ್ ಆಗೋಯ್ತೆ. ಇಲ್ಲ ಸರ್ ನೆಕ್ಸ್ಟ್ ಕರಿಸ್ತೀನಿ, 8 ತಾರೀಕು ನಾ ಬರ್ತಿದ್ದಾರೆ. ಹೌದಾ? ಅವ್ರು ಶೂಟಿಂಗ್ ಹೋಗಿದ್ದಾರೆ. ಹಾ, 8 ತಾರೀಕು ಇಲ್ಲಿ ಇಡೀ ಟೀಮ್ ಒಂದ್ಸಲ ಇದು ಮಾಡ್ಕೊಂಡು ನಾನು ಖಂಡಿತ ಕರೆಸ್ತೀನಿ. ಓಕೆ ಓಕೆ ಓಕೆ. ನಿಮ್ಗೆ ನಿಮ್ಮಿಬ್ರಿಗೂ ನೆಕ್ಸ್ಟು
ಈ ತರದೇ ಪಾರ್ಟಿಗಳು ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಡೆಫಿನೆಟ್ ಆಗಿ ಮಾಡ್ತೀವಿ ಸರ್. ಅಲ್ಲ, ನಾನು ಹೇಳಿದ ರಿಯಲ್ ಲೈಫ್ ಅಲ್ಲಿ ಮದುವೆ ಆದ್ಮೇಲೆ ಫ್ಯೂಚರ್ ಅಲ್ಲಿ ಆ ತರ ಆ ತರ ಪ್ರಾಬ್ಲಮ್ ನನ್ನ ಲೈಫ್ ಅಲ್ಲಿ ಬರಲ್ಲ ಸರ್. ಬಂದ್ರೆ ಏನು ಇಲ್ಲ, ಬಿಕಾಸ್ ನಾನು ರಿಸ್ಟ್ರಿಕ್ಟ್ ಮಾಡಲ್ಲ. ಹೌದಾ? ಟವ ಮಾಡ ಅಂತ ನಾನು ಲೈಕ್ ನಮ್ಮ ಕೂರ್ಗ್ ಅಲ್ವಾ, ನಮ್ಮ ಕಡೆ ಇದು ಕಾಮನ್, ಮದುವೆಯಲ್ಲಿ ಎಲ್ಲ ಇದೆಲ್ಲ ಕಾಮನ್ ಅಲ್ಲ. ಕಾಮನ್ ಇದೆಲ್ಲ, ಇದೆಲ್ಲ ಕಾಮನ್. ನಿಮಗೆ ನಿಮಗೆ ಪರ್ಸನಲ್ ಇಷ್ಟ ಆಗಲ್ಲ, ಕುಡಿಯೋ ಇಷ್ಟ ಆಗಲ್ಲ, ಸಿಕ್ ಬಿಡ್ರಪ್ಪ ಸಿಕ್ ಬಿಡ್ರಪ್ಪ ಸಿಕ್ ಬಿಡ್ರು ಇಲ್ಲ ಕುಡಿಯಲ್ಲ. ಯಾಕೆಂದ್ರೆ ಕೆಲವು ಗಂಡಸರು ಏನ್ ಮಾಡ್ತಾರೆ, ಮದ್ವೆ ಆಗೋದು ಎಲ್ಲ ಚೆನ್ನಾಗೇ ಇರ್ತಾರೆ, ಏನು ಕುಡಿಯಲ್ಲ, ಮದ್ವೆ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಕೇಳ್ತಾರೆ, ನಿಮ್ಗೆ ಯಾರಾದ್ರೂ ಲವ್ ಬ್ರೇಕ್ ಲವ್ ಬ್ರೇಕಪ್ ಆಗಿದೆಯಾ ನಿಮ್ಗೆ? ಸುಳ್ಳುಗಳು ಹೇಳ್ಬೇಡಪ್ಪ. ನಿಮ್ಗೆ ಯಾರು ಬಾಬರು ಆಗಿದ್ಯಾ ರಿಯಲ್ ಲೈಫಲ್ಲಿ? ಸೂಪರ್ ಇರೋದು, ನಂಗೆ ಮಾತಾಡ್ತೀವಿ. ಹೇಳಿ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಹೆಂಗಿದೆ ಸರ್ ಲವ್ ಬ್ರೇಕಪ್, ಹೆಂಗಾಯ್ತು? ನಾನು ಏನಕ್ಕೆ ಕೇಳ್ತೀನಿ ಅಂತಂದ್ರೆ, ಸೀರಿಯಸ್ಲಿ ಈಗ ನಾನು ಇವ್ರಿಗೆ ಹೇಳ್ತಿದ್ದೆ, ಮದುವೆ ಆದ್ಮೇಲೆ ಕೆಲವರು ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಅಂತ, ಕೆಲವರು ಲವ್ ಬ್ರೇಕಪ್ ಆದ್ಮೇಲೆ ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸಿನಿಮಾದಲ್ಲಿ ಇವ್ರದ್ದು ನನಗೆ ತುಂಬ ಇಷ್ಟ ಆಯಿತು, ಕುಡಿಯೋಕ್ಕೆ ಅವರು ಕುಡಿದ್ಬಿಟ್ಟು ಮುಂಚೆ ಇವ್ರು ಯಾವ ಥರ ಆಟ ಆಡಿಸ್ತಾ ಇದ್ರು, ಆಮೇಲೆ ಹೆಂಗಾಯ್ತು, ಇವ್ರದ್ದು ಹೆಂಗೆ ಚೇಂಜ್ ಮಾಡ್ಕೊತಾರೆ, ಇವ್ರು ಆಟ ಇವ್ರದ್ದು ಒಂದು ಅದು ಚೆನ್ನಾಗಿ ತೊಗೊಂಡೋಗಿದ್ರ. ಬಟ್ ನನಗೆ ಹೆಂಗೆ ತಿಳ್ಕೊಬೇಕು ಅಂತಂದರೆ, ಲವ್ ಮಾಡೋಕ್ಕೆ ಮುಂಚೆ ಅಥವಾ ಮದುವೆ ಮುಂಚೆ, ಮದುವೆ ಆದಮೇಲೆ, ಲವ್ ಮಾಡೋ ಆದಮೇಲೆ, ಲವ್ ಬ್ರೇಕಪ್ ಆದಮೇಲೆ ಏನು ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ನಿಮ್ಮ ಪ್ರಕಾರ ಏನು ಸರ್? ಮದುವೆ ಆದಮೇಲೆ ತಡ್ಕೊಳಕ್ಕಾಗಲ್ಲ ಸರ್, ತಡ್ಕೊಳಕ್ಕಾಗಲ್ಲ. ಎಲ್ಲಿ ನೋಡಿದ್ರ ಸರ್? ನಮ್ಕೇನ್ ಬಿಲ್ಡಪ್ ಬೀಳ್ಬೇಡ. ಓಕೆ ರೆಡಿ ಆಕ್ಸನ್. ಕುಡಿದಿದ್ದೀನಿ ರಿಹರ್ಸಲ್ ಮಾಡಿಸಲ ಕುಡ್ದಿದ್ದೀನಿ. ಅಲ್ಲಿ ಸಾಯಿ ಕಣ್ಣನ್ ನೀವ್ ಹತ್ರ ರಾತ್ರಿ ಬಾಗಿಲು ತೆಗೆದ್ರೆ ಕೇಳು. ಹಲೋ, ಸೀರಿಯಲ್ ಬಿಡ್ತಾಳೆ, ಸೀರಿಯಲ್ ಬಿಡ್ತಾಳೆ. ಸ್ವಲ್ಪ ಓಕೆ ರೆಡಿ. ಕುಡ್ದಿದ್ದೀನಿ ಅಲ್ಲೇ ಸಾಯಿ ಕಣ್ಣನ್ ಮೊನ್ನೆ ಮತ್ತೆ ಬಾಗಿಲು ತೆಗೆದ್ರೆ ಕೇಳು. ಹಲೋ, ಸೀರಿಯಲ್ ಬಿಡ್ತಾಳೆ, ತಿರ್ಗಮ್ಮ ಇವಾಗ ನಾನ್ ಕುಡಿಯೋದ್ ಬಿಡ್ತೀನಿ, ನೀನ್ ಮೇಕಪ್ ಹಾಕಕ್ ಬಿಡ್ತೀಯಾ? ಬಂದಿದ್ದೇನೆ, ಏನ್ ಮಾಡಾಕ್ತೀನಿ ನಾನು. ಓಕೆ, ಈಗ ಇಷ್ಟೆಲ್ಲ ಆದ್ಮೇಲೆ ಯಾರ್ಯಾರಿಗೆ ನೆಕ್ಸ್ಟ್ ಲೆವೆಲ್ ಹೋಗೋ ತರ ಚಾನ್ಸ್ ಸಿಕ್ಕಿದೆ ಇವ್ರಿಗೆ ಫಸ್ಟ್? ನೀವಿದ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಏನಾದರೂ ಆಪರ್ಚುನಿಟಿ ಸಿಕ್ಕಿದೆ ನಿಮಗೆ? ಅಡ್ವರ್ಟೈಸ್ಮೆಂಟ್ ಸಿಕ್ಕಿದೆ. ಮೇಡಮ್ ನಿಮ್ದು?
ನಾನು ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ದೀನಿ, ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬರ್ತಿದೆ, ಆಮೇಲೆ ಮೂವೀಸ್ ಆಫರ್ಸ್ ಬರ್ತಿದೆ, ಸೊ ವೈಸ್ ಆಗಿ ಚೂಸ್ ಮಾಡೋಣ ಅಂತ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಓಕೆ, ಸೊ ವಾಯ್ಸ್ ಇಷ್ಟೇನಾ ಇಲ್ಲ? ಇಷ್ಟೇ. ಸಿನಿಮಾದಲ್ಲಿ ಚೆನ್ನಾಗಿದೆ ನಿಮ್ಮ ವಾಯ್ಸ್. ಓಕೆ ಸರ್, ನೋ ಕಮೆಂಟ್ಸ್. ನೀವು ತುಂಬಾ ಬಿಸಿ ಅಂತ ಹೇಳಿದ್ರು. ಓಕೆ, ಬಿಟ್ಟು ಸರ್ ಅಂದ್ರೆ ಫೋನ್ ಅಲ್ಲಿ ಮಾತಾಡಿ ನಂಬರ್ ತಗೊಂಡು ಮಾತಾಡಿದಾರೆ, ಅವ್ರು ಇನ್ನ ಸ್ಟಾರ್ಟ್ ಆಗ್ಬೇಕಷ್ಟೇ. ಅಂದ್ರೆ ಇಮಿಡಿಯೇಟ್ ಯಾವ್ದು ಸ್ಟಾರ್ಟ್ ಆಗಿಲ್ಲ, ಕಾಂಟ್ಯಾಕ್ಟ್ ಮಾಡಿದಾರೆ. ಓಕೆ ಸರ್, ನಿಜ ಹೇಳ್ಬೇಕಂದ್ರೆ ಒಳ್ಳೆ ಇನ್ಬಿಲ್ಟ್ ಇದೆ ನಮ್ಗೆ. ಕೆಲವೊಬ್ರು ನಮ್ಗೆ ಏನಂದ್ರೆ ಸರ್, ನಾನು ಸ್ಕ್ರಾಚ್ ಲೆವೆಲ್ ಇಂದ ಹೇಳ್ಕೊಟ್ಟಿರೋದು ನಮ್ಗೆ ಇದ್ರಲ್ಲಿ ಸ್ವಲ್ಪ ಕಮ್ಮಿ. ಪಾಯಲು ಬಂದಾಗೂ ಅಷ್ಟೇ, ಅಂದ್ರೆ ಅಷ್ಟು ಟೆಕ್ನಿಕಲಿ ಆಸ್ಪೆಕ್ಟ್ಸ್ ಮತ್ತೆ ಕ್ಯಾಮ್ರಾ ಹ್ಯಾಂಡ್ಲಿಂಗ್, ಅದೇ ಕ್ಯಾಮ್ರಾ ಮುಂದೆ ಅಷ್ಟೊಂದು ಇರ್ಲಿಲ್ಲ. ಕ್ಯಾಮ್ರಾ ಪಾಯಲು ಭವ್ಯ, ಅವನು ಸ್ವಲ್ಪ ಸ್ಕ್ರಾಚ್ ಅಂತ ಹೇಳ್ತೀನಿ. ಓಕೆ, ನಾನು ಇವರು ಸ್ಫೂರ್ತಿ ಮತ್ತೆ ಗೌರವ್ ಇವನು ಅಷ್ಟೇ, ಇನ್ ಬಿಲ್ಟ್ ಸ್ವಲ್ಪ ಚೆನ್ನಾಗಿದೆ. ನಾನು ಸ್ವಲ್ಪ ಟ್ರೈನ್ ಮಾಡಿದ್ದೆ, ಸ್ವಲ್ಪ ಅಂದ್ರೆ 50% ಟ್ರೈನ್ ಮಾಡಿದ್ದೀನಿ ಅಷ್ಟೇ. ಅದ್ಬಿಟ್ರೆ ಒಳ್ಳೆ ಕೆಪಾಸಿಟಿ ಇದೆ, ಇಬ್ರು ಒಳ್ಳೆ ಕೆಪಾಸಿಟಿ ಇದೆ. ಇವ್ರದ್ದು ನೀವು ಮೇಕಪ್ ತೆಗೆದ್ಬಿಟ್ಟು ಒಂದು ಶಾರ್ಟ್ ತೆಗ್ದಿದ್ರಲ್ಲ, ಅದು ಮೇಕಪ್ ಆತರ ಮೇಕಪ್ ಮಾಡಿದ್ದ, ಮೇಕಪ್ ತೆಗೆದ್ರೆ ರಿಯಲ್ ಆಗಿ ಹಂಗೆ ಮಾಡಿದ್ದ. ನನ್ ಭಯ ಆಗೋಗಿತ್ತು ಏನಪ್ಪ, ಯಾಕೆಂದ್ರೆ ನಿಮ್ಗೆ ಈ ಸಿನಿಮಾ ಆದ್ಮೇಲೆ ನಿಮ್ಗೆ ಅಥವಾ ನಿಮ್ಗೆ ಮೂರ್ ಜನ ಯಾವ್ದಾದ್ರು ಪ್ರಪೋಸಲ್ಸ್ ಏನಾದ್ರು ಬಂದಿದ್ಯಾ ಅಂತ ಸೀರಿಯಸ್ ಆಗಿ ಕೇಳ್ತೀನಿ. ಸರ್, ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ, ರೆಕಗ್ನೈಸ್ ಮಾಡ್ತಿದ್ದಾರೆ ಅಮೃತಾಂಜಲ್ನ. ನನಗೆ ಮೊನ್ನೆ ಸರ್ ಒಂದು ಮೇಬಿ ಹೀಸ್ 12 ಇಯರ್ಸ್ ಅನ್ಸುತ್ತೆ, ಫೋನ್ ಮಾಡಿ ಲವ್ ಯು ಅಂತಿದ್ದಾನೆ. ನನ್ ಚಿಕ್ಕ ಕೂಡ ಓದ್ಕೊ ಅಕ್ಕ ಅಂತ ಭಯ ಇಲ್ವಾ ಅಂದ್ರೆ ಇಲ್ಲ ಇಲ್ಲ ಪ್ಲೀಸ್ ತಿನ್ನು ಅಂತ. ಟೀಚರ್ ಟೀಚರ್ ನೋಡಿ ವರ್ಕೌಟ್ ಆಗಿಲ್ಲ. ಓಕೆ, ನಿಮ್ಮಿಬ್ರದ ಒಂದು ಅದೇ ಎಣ್ಣೆ ಏನೋ ಇದೆ ಎಣ್ಣೆಲಿ, ಅದೊಂದು ಸೀಕ್ವೆನ್ಸ್ ಬರ್ತೀವ. ಏನೋ ಬಂದಿದೆ ನಿನ್ಗೆ ಗುರ್ಕೊಂಡು ಹೋಗುವಂತದ್ದು, ಬೆಳಗ್ಗೆ ಬೆಳಗ್ಗೆ ಕುಡ್ಕೊಂಡ್ ಬಂದಿದ್ಯಾ? ನಿನಗೆ ನಾ ಬೇಕಂದ್ರೆ ಎಣ್ಣೆ ಬಿಡು, ಎಣ್ಣೆ ಬೇಕಂದ್ರೆ ನನ್ನ ಬಿಡು. ಅಯ್ಯೋ ಆ ಮಾತು ಹೇಳ್ಬೇಡ ಚಿನ್ನ, ನೀನು ಏನೋ ಇದೆ ಎಣ್ಣೆಲಿ. ಹಾ, ಯಾವ ಬ್ರ್ಯಾಂಡ್ ಕುಡಿಯೋದು? ಓಟಿ ಪ್ಯಾಕೆಟ್. ಎಷ್ಟಾದ್ರೂ ಬೆಲೆ? 95. ಸೋಡಾ, ವಾಟರ್ ಬಾಟಲ್, ಸ್ನಾಕ್ಸ್, ಉಪ್ಪಿನಕಾಯಿ ಇದೆಲ್ಲ ಸೇರಿದ 150 ರೂಪಾಯಿ, ಒಂದು ಹೊತ್ತಿಗೆ 150, ದಿನಕ್ಕೆ 300, ತಿಂಗಳಿಗೆ 9,000, ವರ್ಷಕ್ಕೆ 100,000 ಚಿಲ್ಲರೆ. ಅದನ್ನ ಹಾಗೆ ಕೂಡಿಟ್ಟಿದ್ರೆ ನಮ್ಗೊಂದು ಒಳ್ಳೆ ಗೋಲ್ಡ್ ನೆಕ್ಲೆಸ್ ಗಿಫ್ಟ್ ಮಾಡ್ಬೋದಿತ್ತಲ್ಲ. ಅಯ್ಯೋ ಆ ಬಾದಿಗ್ಲೇ ಬೇಡ ಚಿನ್ನ. ಅಯ್ಯೋ ಓಕೆ, ನಿಮ್ದು ಯಾರಿಗೆ ಬೈತೀರ ಇಲ್ಲಿ? ನನ್ ಬಿಟ್ಟು ಯಾರಿಗೆ ಬೈತೀರ? ಇವ್ರಿಗೆ ಬರಿ, ಇವ್ರಿಗೆ ಬರಿ. ಹೌದು, ಆಯ್ತು, ಇವಾಗ ಕಿಟಕಿ ಎಲ್ಲ ಕರೆಕ್ಟ್ ಹಾಕಿದಿರಲ್ಲ. ಓಕೆ, ಇವ್ರಿಗೆ ಇವ್ರಿಗೆ ಬೈರಿ. ಫೋನ್ ಹಿಡ್ಕೊಳ್ತೀರ? ಫೋನ್ ಹಿಡ್ಕೊಳ್ರಿ, ಫೋನ್ ಹಿಡ್ಕೊಳ್ರಿ. ಹಲೋ, ಹೇಳೇ. ಯಾಕೋ ಇನ್ಸ್ಟಾ ಮತ್ತೆ ಫೇಸ್ಬುಕ್? ಏ ಹಲ್ಕಾ, ಏ ಹಲ್ಕಾ, ಯಾಕೋ ಇನ್ಸ್ಟಾ ಮತ್ತೆ ಫೇಸ್ಬುಕ್ ಅಲ್ಲಿ ನಿಮ್ಮ ಫೋಟೋ ಹಾಕಿದ್ಯಾ? ಯಾಕೆ ಅಪ್ಪ ಅಮ್ಮ ಯಾರು ನೋಡ್ಬಿಟ್ರಾ? ಹಾಕ್ಕೊಂಡ್ಬಿಟ್ಟಿ ಅಪ್ಪ ಮರೆ ಎಡಿಟ್ ಮಾಡಿ ನಂಗಾಗಿದ್ಯಾ? ನೋಡ್ ನಾನು ಎಷ್ಟು ಕಪ್ಪಗೆ ಇದೀನಿ ಅಂತ. ಏ ನೀ ಇರೋದೇ ಕಪ್ಪಲ್ವೇನೆ? ನಾನು ಕಪ್ಪಗ? ನೀ ಎದೆ ಮುಟ್ಕೊಂಡೆ ನಾನು ಕಪ್ಪಗಿದೀನಿ ಅಂತ? ಎದೆ ಅಲ್ಲ, ಕಳ್ಳು ಕೋಟಿ ಕಲಿಜೆ ಎಲ್ಲ ಮುಟ್ಕೊಂಡು ಹೇಳೋದು ನೀನ್ ಕಪ್ಪಗೆ ಇರೋದು. ಲೇ ಲೋ ಫರ್ ಕಪ್ ಅಲ್ಲ, ಲೈಫ್ ಅಲ್ಲಿ ಅನ್ಸತಿ ನಂಗೆ ಕಾಲ್ ಮಾಡ್ಬೇಡ, ನಿನ್ ನಂಬರ್ ಬ್ಲಾಕ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಫೈನಲ್ ಆಗಿ ನಾಯಿ ವಿಷಯಕ್ಕೆ ಬರೋಣ. ನಾಯಿ ಆಕ್ಚುಲಿ ಟ್ವಿಸ್ಟಿಗೆ ಅದು ಇಲ್ಲಿ ನೀವು ತಂದಿಟ್ಟಿರೋದು ಎಣ್ಣೆಗೆ ಮತ್ತೆ ಮೇಕಪ್ಗೆ. ನನಗನ್ಸ್ದಂಗೆ ಈ ಎರಡು ಸ್ಟೋರ್ನ ತಗೊಂಡು ಸಖತ್ತಾಗಿ ಬ್ಲೆಂಡ್ ಮಾಡಿದ್ದೀರ ನೀವು. ಈಗ ಹುಡುಗರಿಗೆ ತಮ್ಮ ಒಂದು ಫೀಲಿಂಗ್ ಆಚೆ ಹಾಕಕ್ಕೆ ಎಣ್ಣೆ ಎಷ್ಟು ಇಂಪಾರ್ಟೆಂಟೋ,
ಹುಡುಗಿರಿಗೆ ಮೇಕಪ್ ಅಷ್ಟೇ ಇಂಪಾರ್ಟೆಂಟ್. ಸೊ ಅದೆರಡನ್ನು ಇಲ್ಲಿ ಕ್ಲಾಶ್ ಮಾಡಿರೋದ್ರಿಂದ ಸೊ ಆ ನಾಯಿ ಕ್ಯಾರೆಕ್ಟರ್ ಅವ್ರಿಗೆ ಮೇಕಪ್ ಇಲ್ದೆ ನೋಡ್ಬೋದಾಗ ಹೆಂಗ್ ರಿಯಾಕ್ಟ್ ಮಾಡುತ್ತೆ, ಒಂದು ನಾಯಿನೇ ಒಪ್ಕೊಳ್ಳಲ್ಲ ಇನ್ನು ಜನ ಒಪ್ಕೊಳ್ತಾರ ಅನ್ನೋದು. ಸೊ ಆಗ ನಾಯಿನ ಹೆಂಗ್ ರೆಡಿ ಮಾಡಿದ್ರಿ ಕೊನೆದಾಗಿ ಸರ್? ಏನಿಲ್ಲ, ಆಕ್ಚುಲಿ ನಾವು ತುಂಬಾ ನಾಯಿಗಳನ್ನ ನೋಡಿದ್ವಿ. ಓಕೆ, ನಾನು ಅದರಲ್ಲೂ ಕೂಡ ಕ್ಯೂಟ್ನೆಸ್ ಇರೋ ನಾಯಿ ಯಾವ್ದಿದೆ ಅಂತ ಅಂದ್ರೆ ಫೇಸ್ ಒಂದ್ ಸ್ವಲ್ಪ ನನ್ಗೆ ಅನ್ಸುತ್ತೆ ಈ ಕ್ಯಾಮ್ರಾ ಫೇಸ್ ಗೆ ಕ್ಯೂಟ್ನೆಸ್ ನಾಯಿ ಯಾವ್ ಕಾಣಿಸುತ್ತೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾವಿವ್ರನ್ನ ಮನೆ ಕಳಿಸ್ಬಿಟ್ಟು ನಾನು ನಮ್ ಸಿನಿಮಾಟೋಗ್ರಾಫರ್ ತುಂಬಾ ಹುಡುಕುದ್ವಿ ವಿಜಯನಗರ ಎಲ್ಲ, ಇವ್ರ ಮನೆ ಹತ್ರನೇ ಇದೆ ಅವ್ರ ನಾಯಿ. ಸೊ ನಾವೇನ್ ಮಾಡಿದ್ವಿ, ಸುಮ್ನೆ ಕುತ್ಕೊಂಡಿದ್ ಅಷ್ಟೇ. ಕ್ಯಾಮ್ರಾ ಫಸ್ಟ್ ಫಿಕ್ಸ್ ಮಾಡಿ ಫೋಕಸ್ ಎಲ್ಲ ಮಾಡ್ಬೇಕಲ್ಲ ಸರ್. ಸೊ ಫಿಕ್ಸ್ ಮಾಡಿ ಕುತ್ಕೊಂಡಿದ್ವಿ, ಫಸ್ಟ್ ಹೋಗ್ಬಿಟ್ಟು ಯಾವಾಗ ಓಡಿಸ್ಬಿಟ್ವಿ ಈ ಕಡೆಯಿಂದ ಓಡು ನೋಡುತ್ತೀನ ಅಂತ. ಅದು ಏನಾಗುತ್ತೆ ಅದೇ ಅದು ಇವಾಗ ನಾವು ಓಡಿದ ತಕ್ಷಣ ನಿಂತ್ಕೋಬೇಕು ನಾವು, ನಾವು ಆ ಕಡೆ ತರ್ನ್ ಐಬಾಸ್ ಟರ್ನ್ ಆಗ್ಬಿಡುತ್ತೆ. ಸೊ ಐವರ್ಸ್ ಟರ್ನ್ ಆದಾಗ ಏನಾಗುತ್ತೆ ಮತ್ತೆ ನಾವ್ ಒಂದು ವ್ಯೂ ತೋರಿಸ್ಬೇಕಾಗತ್ತೆ. ಸೊ ಅದನ್ನ ಹೋಗಿ ನಾವ್ ಅಲ್ಲೇ ಅದು ಕಚ್ಚಲು ಪರವಾಗಿಲ್ಲ ಅಲ್ಲೇ ನಿಂತ್ಕೊಂಡ್ಬಿಡೋಣ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡ್ವಿ. ಸೊ ಅಲ್ಲೇ ಹಂಗೆ ನೋಡ್ತಾ ಇತ್ತು, ಅದಾಗಿದ ತಕ್ಷಣ ಹೊಡೆ ಬಂದಾಗ ಬೋ ಅಂತ. ಸೊ ಅದನ್ನ ಇಟ್ಕೊಂಡು ಇವ್ರು ಮ್ಯಾಚ್ ಮಾಡಿದೆ ಅಂತ. ಅದೊಂದು ಸೀಕ್ವೆನ್ಸ್ ತುಂಬಾ ಇಷ್ಟ ಆಯ್ತು, ಯಾಕೆಂದ್ರೆ ಸೀರಿಯಸ್ಲಿ ನನ್ಗೆ ಯಾಕೆ ಅದನ್ನ ಕೇಳ್ದೆ ಅಂದ್ರೆ, ನನ್ಗೆ ರೀಸೆಂಟ್ ಆಗಿ ಒಂದು ಒನ್ ಮಂತ್ ಹಿಂದಗಡೆ ಅನ್ಕೋತೀನಿ ಇವ್ರದ್ದು ರಿಷಬ್ ಶೆಟ್ಟಿ ಅವ್ರದ್ದು ಇಂಟರ್ವ್ಯೂ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನಾಯಿ ಅಡ್ಡವನ್ನು ಬಿಡ ಗಾಡಿ 30 ಇದ್ದ ಸ್ಪೀಡ್ ಅಲ್ಲಿ ಏನು ಆಗಿಲ್ಲ, ಬಟ್ ಆ ನಾಯಿಗೂ ನನಗೂ ಆಗ್ಬರೋದಿಲ್ಲ. ಸೊ ಅದು ರಿಯಾಕ್ಷನ್ ಎಲ್ಲಿಗೂ ನನ್ ಸ್ವಲ್ಪ ಎಲ್ಲೋ ಏನ್ ಗುರು ನಾಯಿ ಇದು ಅನ್ನೋದೆಲ್ಲ ಸಿಂಕ್ ಆಯ್ತು. ಸೊ ಅದಕ್ಕೆ ಫೈನಲ್ ಆಗಿ ನಿಮ್ ಹತ್ರ ಎಲ್ಲ ಮಾತಾಡಿದ ಖುಷಿ ಆಯ್ತು. ಒನ್ ಆಫ್ ದಿ ಬೆಸ್ಟ್ ಟೀಮ್ ಅನ್ಕೋತೀನಿ ಪ್ರೆಸೆಂಟ್ ಅಲ್ಲಿ, ತುಂಬಾ ಜನ ಕಷ್ಟ ಪಡ್ತಿದ್ದಾರೆ ಆ ಇಂಡಸ್ಟ್ರಿಗೆ ಬರಬೇಕು ಏನೋ ಮಾಡ್ಬೇಕು ಅಂತ. ಕೊನೆದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿ ಒಬ್ಬರ ಬಗ್ಗೆ ಕೇಳ್ಬೇಕು, ಇಂಟರ್ನೆಟ್ ಅಲ್ಲಿ ಇತ್ತೀಚೆಗೆ ಇಂಡಸ್ಟ್ರಿ ಬಗ್ಗೆ ಸೊ ಕನ್ನಡ ಕನ್ನಡದಲ್ಲಿ ತುಳಿತಾರೆ ಹೆಂಗೆ ಹೆಂಗೆ ಅಂತ, ಅದ್ರ ಬಗ್ಗೆ ಸೊ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಅಂದ್ರೆ ಸರ್ ಅವ್ರಿಗೆಲ್ಲ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡಕ್ ಯೋಗ್ಯತೆನೆ ಇಲ್ಲ ಅಂತ ಅನ್ಕೊಂತೀನಿ ಸರ್, ಯಾಕಂದ್ರೆ ಎಲ್ಲರೂ ಹೊಸಬ್ರು ನಾವ್ ಇಲ್ಲಿರೋರು. ಸೊ ಜನ ನಮ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಪರ್ಫೆಕ್ಟ್ ಎಕ್ಸಾಂಪಲ್ ನಿಮ್ ಕಣ್ ಮುಂದೆ ಇದೆ. ಸೊ ಕನ್ನಡ ಯೋಗ್ಯತೆ ಇಲ್ಲ ಅಂತ ನಾನು ಹೇಳ್ತೀನಿ. ಕನ್ನಡ ಬಗ್ಗೆ ಸ್ಕ್ರೀನ್ ಅಲ್ಲಿ ಸರ್ ಒಂದು ಆನ್ ಸ್ಕ್ರೀನ್ ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಕನ್ನಡ ಬಗ್ಗೆ ಅಲ್ಲಿ ಇಲ್ಲಿ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲ ಅನ್ನ ತಿನ್ಬಿಟ್ಟು ಕನ್ನಡ ಬಗ್ಗೆ ಕೆಟ್ಟದಾಗ ಮಾತಾಡ್ತಾವ್ರೆ ಅಂದ್ರೆ ಅವ್ರನ್ನ ನಾವು ಅಕ್ಸೆಪ್ಟ್ ಮಾಡೋದು ತಪ್ಪು. ಕರೆಕ್ಟ್, ಹೋಗೋದಿದ್ರೆ ಹೋಗ್ಬಿಡಿ, ತೆಲುಗುಗಾರ ಹೋಗಿ ಹೋಗಿ ಹೆಸರು ಮಾಡ್ಲಿ, ಹೆಸರು ಮಾಡ್ಲಿ. ಏನಂದ್ರೆ ಇಲ್ಲಿ ಇಲ್ಲಿ ಸರ್ ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ಸರ್, ಸ್ಟ್ರಗಲ್ ಮಾಡಿದ ತಕ್ಷಣ ಇಂಡಸ್ಟ್ರಿ ಹೆಂಗ್ ಸರ್ ಬೇಕಾಗುತ್ತೆ? ಕರೆಕ್ಟ್ ಬಿಡಿ, ಕರೆಕ್ಟ್. ಯಾಕಂದ್ರೆ ಎಲ್ಲಾ ಪ್ರತಿಯೊಂದು ಕೂಡ ಸ್ಟ್ರಗ್ಲಿಂಗ್ ಅಲ್ಲೇ ಸಿಗೋದು, ಯಾವ್ದು ಈಸಿಯಾಗಿ ಸಿಗ್ತಲ್ಲ ಯಾರಿಗೂ. ಸೊ ಬಟ್ ಅದು ಸ್ಟ್ರಗ್ಲಿಂಗ್ ಕೊಡುತ್ತದ, ಅದು ಪೇಷನ್ಸ್ ತಾಳ್ಮೆ ಚೆಕ್ ಮಾಡುತ್ತಷ್ಟೇ. ಹೊಸದಾಗಿ ಬರೋರಿಗೆ ನಿಮ್ಗೆ ಲಾಸ್ಟ್ ಸಜೆಷನ್ ಇದೆ ಸರ್? ಪ್ಲಾನ್ ಆಗಿ ಬನ್ನಿ, ನೀವೇನೇ ದೊಡ್ಡ ಹೊಸಬ್ರು ನ್ಯೂ ಕಮರ್ಸ್ ಅಂದ್ರೆ ಇಷ್ಟ ಇದು ಅಂತ ಏನು ವ್ಯತ್ಯಾಸಗಳಿಟ್ಕೊಳ್ಳಿ, ಪ್ರತಿಯೊಂದು ಪ್ಲಾನ್ ಆಗಿರ್ಲಿ. ನಾಳೆ ಏನ್ ಮಾಡ್ತೀವಿ ಅನ್ನೋ ಭಯ ಇವತ್ತಿರ್ಲಿ, ನಿಮ್ಗೆ ಭಯ ಯಾವತ್ತಿರುತ್ತೆ? ಸೊ ನೀವು ಅಪ್ಡೇಟ್ ಆಗ್ತಾ ಇರ್ತೀರ ಅಂತ ಹೇಳಕ್ ಇಷ್ಟ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಇಷ್ಟೊತ್ತು ಅಮೃತಾಂಜನ್ ಹಚ್ಕೊಂಡು ಕುತ್ಕೊಂಡಿದ್ದಾಯ್ತು, ಚೆನ್ನಾಗಿತ್ತು. ತರ್ಲೆ ತಮಾಷೆ ಒಂದು ಒಂಥರ ಟಾಕ್ ಶೋ ಇದ್ದಂಗೆ ಇದೆ ಇದು. ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿದ್ರೆ ವಿಡಿಯೋ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ, ಥ್ಯಾಂಕ್ ಯು ನನಗೋಸ್ಕರ ಒಂದು ಒನ್ ಅವರ್ ಟೈಮ್ ಕೊಟ್ಟಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ಸರ್, ಇವ್ ಸ್ವಲ್ಪ ವೇಟ್ ಮಾಡಿಸಿದ್ರು ಹಾಕಿ ಸರ್ ಅದನ್ನ ಹಾಕಿ. ಅಯ್ಯೋ ನಾನೇ ಕನ್ಫ್ಯೂಸ್ ಆಯ್ತು, ಕರ್ಕೊಂಡ್ ಬರ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಇದು ಸ್ವಲ್ಪ ಇಲ್ಲಿದೆ ತೊಂದರೆ ಇದೆ, ಸಮಸ್ಯೆ ಇದೆ. ಹೌದು, ಲೊಕೇಶನ್ ಸಮಸ್ಯೆ ಇದೆ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.